ಮನಸ್ಸಲ್ಲಿ ಏನೋ ಚಿಂತೆ ತಳಮಳ ಇರೋ ಹಾಗಿದೆ. ಸರ್ವನಲ್ಲಿ ಶರಣಾಗಿ ಶರಣತ್ವದಲ್ಲಿ ಅಮರತ್ವದ ಅಂಕುರಕ್ಕೆ ಅರ್ಪಿತವಾಗಿ ಆ ಅಂಕುರೇಶ್ವರನನ್ನು ಅಂಕು ಬಿಂಕುಗಳಿಲ್ಲದೆ ಅರ್ಚಿಸಿದರೂ ಆರಾಧಿಸಿದರೂ ಅರಿತೋ ಅರಿಯದೆಯೋ ಲೋಪ ಆಗಿಬಿಡುತ್ತೆ. ಅದರ ಪ್ರಾಯಶ್ಚಿತ್ತನೂ ಆಗಬೇಕು, ಫಲಾನೂ ಅನುಭವಿಸಬೇಕು. ನಿಮ್ಮ ನಿಗೂಢವಾದ ಮಾತುಗಳನ್ನ ಗಾಢವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಬುದ್ಧತೆ ಆ ದಕ್ಷಿಣಾಮೂರ್ತಿ ನನಗಿನ್ನೂ ದಯಪಾಲಿಸಿಲ್ಲ ಬುದ್ಧಿ. ಆ ಪರಶಿವನ ಆರಾಧನೆಯಲ್ಲಿ ಯಾರಿಂದ ಲೋಪ ಆಗಿದೆ ಬುದ್ಧಿ? ನಿನ್ನಿಂದ. ಈ ಆತ್ಮದಲ್ಲಿ ಆ ಪರಶಿವ ಪರಮಾತ್ಮನಾಗಿ ಲೀನ ಆಗಿದ್ದಾನೆ. ಅವನನ್ನ ಕಾಯ ವಾಚ ಮನಸ ಆರಾಧಿಸ್ತಾ ಇದ್ದೀನಿ. ಅದು ನನ್ನ ಉಸಿರಿರೋವರೆಗೂ, ನನ್ನ ಉಸಿರು ನಿಂತ ಮೇಲೂ ಮುಂದಿನ 108 ಜನ್ಮಗಳಲ್ಲೂ ಸಾಕ್ತಾನೆ ಇರುತ್ತೆ. ಅದಕ್ಕೆ ಅಂತಾನೆ ಆ ಕಾಲಕಾಲೇಶ್ವರ ಈ ಕಾಯವನ್ನ ಭೂಮಿ ಮೇಲೆ ಕಳಿಸಿರೋದು. ಅಂಥದ್ರಲ್ಲಿ ನನ್ನಿಂದ ಲೋಪ ಆಗಿದೆಯಾ ಬುದ್ಧಿ? ಹೌದು ಸಿದ್ಧಲಿಂಗ, ಲೋಪ ಅನ್ನೋದ್ರಲ್ಲಿ ಎರಡು ವಿಧ ಇದೆ. ಒಂದು ಅರಿತು ಲೋಪ ಆಗೋದು, ಇನ್ನೊಂದು ಅನಿವಾರ್ಯವಾಗಿ ಲೋಪ ಆಗೋದು. ನಿನ್ನಿಂದ ಆಗಿರೋ ಲೋಪ ಅನಿವಾರ್ಯದ ಲೋಪ. ನೀನು ಪಂಚಾಗ್ನಿಯ ಮಧ್ಯದಲ್ಲಿ ನಿಂತು ಪಂಚಾಕ್ಷರಿ ಜಪ ಮಾಡ್ತಾ ಇದ್ದಿ, ಆ ಜಪವನ್ನ ಅರ್ಧಕ್ಕೆ ನಿಲ್ಲಿಸಿದೆ. ಆದರೂ ನಿನ್ನನ್ನು ಅಗ್ನಿ ದಹಿಸಲಿಲ್ಲ. ಬುದ್ಧಿ, ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಮಗೂ ಗೊತ್ತು. ಅದನ್ನೇ ನಾನು ಹೇಳಿದ್ದು, ನಿನ್ನಿಂದ ಆಗಿದ್ದು ಅನಿವಾರ್ಯವಾದ ಲೋಪ ಅಂತ. ಆ ಲೋಪ ಆಗೋದಕ್ಕೆ ಪರೋಕ್ಷವಾದ ಕಾರಣ ಡಮರುಗ, ಆದರೂ ಪ್ರತ್ಯಕ್ಷವಾಗಿ ಲೋಪ ಆಗಿರೋದು ನಿನ್ನಿಂದ. ಅದಕ್ಕೆ ಪರಿಹಾರ ಆಗಲೇಬೇಕು. ಅದಕ್ಕೇನ್ ಪರಿಹಾರ ಅಂತ ಹೇಳಿ ಬುದ್ಧಿ. ಅದೆಷ್ಟೇ ಕಷ್ಟ ಆದರೂ ನಾನು ಸಂತೋಷದಿಂದ ಮಾಡ್ತೀನಿ. ಪ್ರತಿ ಪಾಪದ ಪರಿಹಾರಕ್ಕೆ ಹೋಮ ಹವನ ಯಜ್ಞ ಯಾಗ ಅಂತ ಇದ್ದೇ ಇರುತ್ತೆ. ಇನ್ನು ಕೆಲವು ಲೋಪಗಳಿಗೆ ಪರಿಹಾರ ತೀರ್ಥಯಾತ್ರೆ. ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವ ದೇವರ ದರ್ಶನ ಮಾಡಿದರೆ ನಾವು ಮಾಡಿರುವ ಲೋಪಗಳು ಪರಿಹಾರವಾಗತ್ತೆ ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ. ಹಾಗೆ ನಿನ್ನಿಂದ ಆಗಿರುವ ಅನಿವಾರ್ಯವಾದ ಲೋಪಕ್ಕೆ ನೀನು ತೀರ್ಥಯಾತ್ರೆ ಕೈಗೊಳ್ಳಬೇಕು. ಗುರುವಿನ ಆಜ್ಞೆ ಹರನ ಆಜ್ಞೆ, ಹರನಿಗಿಂತ ಮಿಗಿಲು ಗುರು. ಹಾಗೆ ಆಗ್ಲಿ ಬುದ್ಧಿ, ತಮ್ಮ ಚಿತ್ತ. ಶಿವೋಹಂ. ಕಾಯೋನು ನೀನೆ, ಪೊರೆಯೋನು ನೀನೆ, ಕಾಡುವವನು ನೀನೆ, ಕಾಪಾಡುವವನೂ ನೀನೆ, ಭಕ್ತರನ್ನ ತುಡಿಯೋ ಹಾಗೆ ಮಾಡುವವನು ನೀನೆ, ಭಕ್ತರಿಗಾಗಿ ತುಡಿಯುವವನೂ ನೀನೆ. ನಿನ್ನ ಇಚ್ಛೆ ಏನಿದೆಯೋ ಅದೇ ಆಗಲಿ. ಅಯ್ಯೋ,
ಸೂತದ ಮನೆ ಮೇಲೆ ಕೂತಿರೋ ಕಾಗೆ ತರ ಕೂತಿದೆಯಲ್ಲ, ಯಾಕೆ ಏನಾಯ್ತೆ? ಏನು ಆಗ್ಲಿಲ್ಲ, ಏನು ಅಂತ ಹೇಳಿ. ಅಯ್ಯಯ್ಯಯ್ಯಯ್ಯೋ, ಹೇಳೋಕ್ಕೂ ಆಗದೆ ಅನುಭವಿಸೋದಕ್ಕೂ ಆಗದೆ ಅಮ್ಮ ಮಗಳಿಬ್ರು ಒತ್ತಾಡ್ತಾ ಇದ್ದೀರಾ ಅಲ್ವಾ? ಹೌದೌದು. ಇಲ್ಲ ಇಲ್ಲ, ಒಬ್ರು ಹೌದೌದು ಅಂತಿದ್ದೀರಾ, ಇನ್ನೊಬ್ರು ಇಲ್ಲ ಅಂತಿದ್ದೀರಾ. ಒಟ್ನಲ್ಲಿ ನನ್ನ ಸೊಸೆ ಆರ್ಭಟಕ್ಕೆ ನೀವಿಬ್ರು ಅದ್ರೋಗಿರೋದಂತೂ ಸತ್ಯ. ಅಪ್ಪ ಸಾಕು, ಸುಮ್ನೆ ಇರು. ಅಮ್ಮಂಗ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೌದಮ್ಮ, ಕಾಲ ಅನ್ನೋದು ಚಕ್ರ ಇದ್ದ ಹಾಗೆ ಸುತ್ತಾನೇ ಇರುತ್ತೆ. ಕೆಳಗಡೆ ಇದ್ದವರು ಮೇಲ್ ಹೋಗ್ಬೇಕು, ಮೇಲಿದ್ದವರು ಕೆಳಗ್ ಬರ್ಲೇಬೇಕು. ಸರಿಯಾಗಿ ಹೇಳಿದ್ರಿ ಮಾವ. ಲೇಖಲ, ಇದನ್ ಯಾಕೆ ನಡುಮನೆ ನಾಸಿದ್ಲು? ಸಂಡಿಗೆ ಒಣಗಾಕಕ್ಕೆ ಅನ್ಸುತ್ತೆ. ಅಮ್ಮ ಗಂಟು ಮೂಟೆ ಕಟ್ತಾ ಇದ್ದಾಳೆ. ಹಾಗಂತೀಯಾ? ನಾವು ಯೋಜನೆ ಹಾಕೋದೇ ಬೇಡ, ಅವಳ ಗೌಳೆ ಮಠಕ್ಕೆ ಹೋಗ್ತಾ ಇದ್ದಾಳೆ. ಕಲಾ, ನಿನ್ ಕಲ್ಪನೆ ಅದ್ಭುತ, ಸರಿಯಾಗಿದೆ. ಆದ್ರೆ ಅದರಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ಏನದು? ಗೊತ್ತಾಗುತ್ತೆ. ಕಲಾ, ಆಗ್ಲೇ ಮಾವನ್ನ ವ್ಯತ್ಯಾಸ ಏನು ಅಂತ ಕೇಳ್ದೆ ಅಲ್ವಾ? ಹೌದು. ವ್ಯತ್ಯಾಸ ಏನಪ್ಪ ಅಂದ್ರೆ, ಹೋಗ್ತಾ ಇರೋದ್ ನಿಜ, ಆದ್ರೆ ನಾನಲ್ಲ ನೀನು. ಅಂದ್ರೆ? ಅಂದ್ರೆ ಈ ಬಟ್ಟೆಗಳೆಲ್ಲ ನಿಂದು. ಸಿದ್ಧಲಿಂಗ ಸ್ವಾಮಿಗಳೇ, ನನ್ನನ್ನ ಬರೋಕೆ ಹೇಳಿದ್ರಂತೆ. ಹ್ಮ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀವು ನನ್ನ ಹತ್ರ ಏನ್ ಮಾತಾಡಬೇಕು ಅಂತ ಇದ್ದೀರಾ ಅನ್ನೋದು ನನಗ್ ಗೊತ್ತು. ಏನು? ನನ್ನ ಮತ್ತು ರೇವತಿಯವರ ವಿಷಯ ತಾನೇ? ಅಲ್ಲ, ನಿನ್ನ ಜವಾಬ್ದಾರಿ ಬಗ್ಗೆ. ಜವಾಬ್ದಾರಿ ಬಗ್ಗೆನಾ? ಹೌದು. ನನಗೇನು ಜವಾಬ್ದಾರಿ? ಯೋಚನೆ ಮಾಡು, ನಿನಗೆ ಯಾವ ಜವಾಬ್ದಾರಿನೂ ಇಲ್ವಾ? ಜವಾಬ್ದಾರಿ ಇಲ್ದಿರೋ ಮನಸ್ಸು ನಿನ್ನ ಹಾಗೆ ಆಡೋದು. ನೇರವಾಗಿ ವಿಷಯಕ್ಕೆ ಬರ್ತೀನಿ, ನಾನು ನಾಳೆ ಯಾತ್ರೆಗೆ ಹೋಗ್ತಾ ಇದ್ದೀನಿ. ತುಂಬಾ ಪುಣ್ಯದ ಕೆಲಸ, ತುಂಬಾ ಒಳ್ಳೆ ವಿಷಯ, ಹೋಗ್ ಬನ್ನಿ. ಆದ್ರೆ ನನಗೆ ಯಾಕೆ ಹೇಳಿ ಹೋಗ್ತಾ ಇದ್ದೀರಾ ಅರ್ಥ ಆಗ್ಲಿಲ್ಲ. ಪ್ರತಿಯೊಂದಕ್ಕೂ ಕಾರ್ಯಕಾರಣ ಇದ್ದೇ ಇರುತ್ತೆ ಶಂಭುಲಿಂಗ. ನಾನು ಹಿಂತಿರುಗಿ ಬರೋವರೆಗೂ ನೀನು ಗೋಸಲ ಮಠನ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಅಲ್ಲ, ನೀವು ಯಾತ್ರೆಗೆ ಹೋಗೋದಾದ್ರೆ ನಾನು ನಿಮ್ ಜೊತೆ ಬರ್ತೀನಿ ನಿಮ್ ಸಹಾಯಕ್ಕೆ. ನನ್ನ ಸಹಾಯಕ್ಕೆ ಬರೋರು ಬಂದೇ ಬರ್ತಾರೆ. ನೀನು ಇಲ್ಲೇ ಇದ್ದು ಮಠನ ನೋಡ್ಕೋಬೇಕು. ಮಠದಲ್ಲಿ ನಡೆಯೋ ಕಾರ್ಯಕ್ರಮಗಳನ್ನ ಜವಾಬ್ದಾರಿಯಿಂದ ನಡೆಸಬೇಕು. ಅಲ್ಲ,
ನಾನ್ ಯಾಕೆ ನೋಡ್ಕೋಬೇಕು? ಏನ್ ಶಂಭುಲಿಂಗ ಹೀಗೆ ಕೇಳ್ತಿದ್ಯಾ? ಈ ಮಠ ಪ್ರತಿಯೊಬ್ಬರ ಸ್ವತ್ತು, ಸಾರ್ವಜನಿಕರ ಸಂಪತ್ತು. ಸಂಪತ್ತು ಅಂದ್ರೆ ಕರಗ ಹೋಗೋ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಅಲ್ಲ, ಕರಗದೇ ಇರೋ ಅಕ್ಷೀಣವಾಗಿರೋ ಜ್ಞಾನ, ಅರಿವು, ಸಂಸ್ಕಾರ, ಸಂಸ್ಕೃತಿ. ಅದೇ ನಮ್ಮ ಸನಾತನ ಧರ್ಮದ ಬುನಾದಿ, ಅದೇ ಈ ಪ್ರಪಂಚದ ಆದಿ. ಅದನ್ನ ಕಾಪಾಡ್ಕೊಳ್ಳೋದು ಪ್ರತಿಯೊಬ್ಬ ಸನಾತನೀಯ ಧರ್ಮ. ಅದನ್ನ ನೀನು ಮಾಡು. ನನ್ನ ಕರ್ತವ್ಯನ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದರೆ ಏನಾದರೆ? ಅಲ್ಲ, ಇಷ್ಟು ದೊಡ್ಡ ಗೋಸಲ ಮಠವನ್ನು ನೋಡ್ಕೊಳ್ಳೋದಕ್ಕೆ ನನ್ನ ಒಬ್ಬನ ಕೈಲಿ ಸಾಧ್ಯನಾ ಅನ್ನೋದು ನನಗೆ ಅನುಮಾನ. ಅನುಮಾನನ ಅಧಗಮಿಸಿದರೆ ಅಂತಿಮ ವಿಜಯ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ನುಗ್ಗಿ ನಡೆದ್ರೆ ಮಾತ್ರ ಜಯ, ಅಳುಕಿನಿಂದ ಬಗ್ಗಿ ನಡೆದ್ರೆ ಅಪಜಯ. ಅದು ಅಲ್ಲದೆ ನಿನ್ನ ಮಾರ್ಗದರ್ಶನಕ್ಕೆ ಬುದ್ಧಿಯವರಿರ್ತಾರೆ, ಸಹಾಯಕ್ಕೆ ಆಳುಕಾಳುಗಳಿರ್ತಾರೆ. ಇನ್ನೇನ್ ಬೇಕು ನಿಂಗೆ? ಆದರೂ ಅದು ಅದು ಇದು ಯಾವ ಗೊಂದಲನು ಬೇಡ. ಗೊಂದಲ ಅಲ್ಲ. ಮತ್ತೆ ನಾನು ರೇವತಿ ಅವ್ರನ್ನ ಮದುವೆ ಆಗ್ಬೇಕು ಅನ್ನೋ ವಿಷಯನ ಈಗ ಪ್ರಸ್ತಾಪ ಮಾಡಬೇಕು ಅಂತ ಇದ್ದೆ. ಆದರೆ ಈಗ ಪ್ರಸ್ತಾಪ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಅನಿಸ್ತಾ ಇದೆ. ಏನು ಯೋಚನೆ ಮಾಡ್ತಿದ್ಯಾ ಶಂಭುಲಿಂಗ? ನೀವು ಹೇಳಿದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ನೀನು ಮಾಡಬೇಕು, ಮಾಡ್ತೀಯ ಶಂಭುಲಿಂಗ. ಹಾಂ, ಮುಖ್ಯವಾದ ವಿಷಯ, ಎಂಥ ಸಂದರ್ಭದಲ್ಲೂ ಧೃತಿಗೇಡ್ಬೇಡ, ದುಡುಕಬೇಡ, ಎಚ್ಚರ. ಅಣ್ಣ, ನೀ ನನ್ನ ಕ್ಷಮಿಸ್ಬೇಕು. ಯಾಕಪ್ಪ ಜಗನ್ನಾಥ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದೀಯಾ? ಅದು ಹೆಣ್ಮಕ್ಕಳ ತಂದೆ ಆಗೋದು ಸಂತೋಷನೇ, ಆದ್ರೆ ಹೆಣ್ಮಗು ಜವಾಬ್ದಾರಿ ಕಳ್ಕೊಳ್ಳೋದು ಬಹಳ ಕಷ್ಟ. ಆದ್ರೂ ಅದರಲ್ಲೊಂಥರ ನೆಮ್ಮದಿ ಇದೆ. ಇನ್ನೊಂದ್ಸರ್ತಿ ಹೇಳಿ ಅಣ್ಣ, ಇವ್ರ ಮನಸ್ಗೂ ಸ್ವಲ್ಪ ನಾಟ್ಲಿ. ನಾನು ಹೇಳಿ ತಿಳ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲಮ್ಮ ನಮ್ಮಣ್ಣ. ತನಗೆ ತಾನೇ ತನ್ನ ಜವಾಬ್ದಾರಿ ಏನು ಅಂತ ಅರ್ಥ ಮಾಡಿಕೊಂಡು ನಿಭಾಯಿಸ್ತಾನೆ. ಸರಿಯಾಗಿ ಹೇಳಿದೆ ಜಗನ್ನಾಥ. ನಿನಗೆ ನನ್ನ ಬಗ್ಗೆ ಗೊತ್ತಿರುವಷ್ಟು ನನ್ನ ಹೆಂಡತಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನೋಡೆ ನೋಡೆ, ಕಲ್ತ್ಕೊಳ್ಳೆ, ಸುಮ್ಮನೆ ಮದುವೆ ಆಗ್ಬಿಟ್ರೆ ಪ್ರಯೋಜನ ಇಲ್ಲ, ಗಂಡನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಇಷ್ಟು ವರ್ಷ ನಮ್ಮಕ್ಕ ನಿಮ್ಮ ಜೊತೆ ಸಂಸಾರ ಮಾಡಿದ್ರ ಅಣ್ಣ? ಸರಿಯಾಗಿ ಹೇಳಿದೆ. ಏನೇ ಸರಿಯಾಗಿ ಹೇಳೋದು? ಇನ್ನೆಂಗೆ ಗೊತ್ತಾ, ಆನಂದಪ್ಪನ ಪರವಾಗೂ ಇರ್ತೀಯಾ, ಅಂಗಳಮ್ಮನ ಪರವಾಗೂ ಇರ್ತೀಯಾ. ನೀವಿಬ್ರು ಆದರ್ಶ ದಂಪತಿಗಳು, ನಿಮ್ಮನ್ನ ನೋಡಿ ಎಲ್ಲರೂ ತಿಳ್ಕೋಬೇಕು, ಅದಕ್ಕೆ ಹಾಗೆ ಹೇಳಿದ್ದು ಅಲ್ವೇನೆ? ಹೌದು. ಅದ್ ಸರಿ, ಯಾಕಣ್ಣ ಆವಾಗ್ಲೇ ಕ್ಷಮೆ ಕೇಳಿದ್ರಿ? ನನ್ನ ಮಗಳು ಮದುವೆ ಅನ್ನೋದು ಈಗಾಗಲೇ ನಿಮಗೆ ಗೊತ್ತು. ನೆಂಟರಿಷ್ಟರು ಮನೆಗೆ ಹೋಗಿ ಕರೆದ್ಬಿಟ್ಟು ಬರೋದು ತಡ ಆಯಿತು, ಅದಕ್ಕೆ ಹಾಕಿ ಕೇಳಿದೆ. ತಡ ಆಗಿದ್ದಕ್ಕೆಲ್ಲ ಯಾಕೆ ಕ್ಷಮೆ? ಹೇಳದೆ ಇದ್ರೆ ಕ್ಷಮೆ ಕೇಳಬೇಕಪ್ಪ. ಮನಸ್ಸು ತಡೀಲಿಲ್ಲ ಅಣ್ಣ, ಅದಕ್ಕೆ ಆ ಕ್ಷಮೆ ಕೇಳಿದೆ. ಮುಂದಿನ ವಾರನೇ ನನ್ನ ಮಗಳ ಮದುವೆ, ತಾವೆಲ್ಲರೂ ತಪ್ಪದೇ ಬರಬೇಕು. ಮಗಳು ಅಳಿಯನ್ ದಾಂಪತ್ಯ ನಿಮ್ಮ ಹಾಗೆ ಅನ್ಯೋನ್ಯವಾಗಿರಲಿ ಅಂತ ಅರಸಿ ಆಶೀರ್ವಾದ ಮಾಡಬೇಕು. ಖಂಡಿತವಾಗಿ ಖಂಡಿತ. ತಗೊಳ್ಳಿ, ನನ್ನ ಮಗಳು ಮಾಡಿದ್ದು. ನಾನಲ್ಲ, ನಮ್ಮ ರೇವತಿಯಕ್ಕ ಮಾಡಿರೋದು. Thank you.
ಅಣ್ಣ ಶರಣು ಶರಣು ಮೋಹಿ ಆಗದೆ ದಾಹಿಯಾಗಿರು, ಭೋಗಿಯಾಗದೆ ಯೋಗಿಯಾಗಿರು, ಸ್ಥಾವರಿಯಾಗದೆ ಜಂಗಮ ಆಗಿರು, ಅಣುವಾಗಿದ್ದರೂ ಅಗಾಧವಾಗಿರು. ಈಗ ಹೇಳು, ನಾನು ಮೋಹಿಯೋ ಇಲ್ಲ ದಾಹಿಯೋ ಅಂತ? ನೀವು ಮೋಹಿಯೂ ಅಲ್ಲ ದಾಹಿಯೂ ಅಲ್ಲ ಅಣ್ಣ. ಹಾಗಾದರೆ ನೀನು ನನ್ನನ್ನು ಸಮರ್ಥವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಆಯಿತು. ನಾನು ಅಪ್ಪಟ ದಾಹಿ ಸಿದ್ಧಲಿಂಗ. ನನ್ನಲ್ಲಿರುವ ದಾಹ ಯಾರಲ್ಲಿ ಇರುತ್ತೋ ಅವರು ಅಣುವಾಗಿದ್ದರೂ ಅಗಾಧವಾಗಿ ಪ್ರಕಾಶಿಸುತ್ತಾರೆ. ಅಣ್ಣ, ನೀವು ನನ್ನ ಗೊಂದಲಕ್ಕೆ ಈಡು ಮಾಡ್ತಾ ಇದ್ದೀರಾ. ನಾನು ನಿಜವಾಗಲೂ ದಾಹಿ, ಅಕ್ಷರದಾಹಿ. ಅಕ್ಷರ ದಾಹ ಯಾರಲ್ಲಿ ಇರುತ್ತೋ ಅವನು ಅಣುವಾದರೂ ಅಗಾಧವಾಗ್ತಾನೆ. ಕ್ಷರ ಅಂದರೆ ಕ್ಷಯಿಸುವುದು, ಅಕ್ಷರ ಅಂದರೆ ಕ್ಷೀಣಿಸದೇ ಇರುವುದು. ಯಾರು ತಾವು ಕ್ಷರವಾಗದೆ ಪ್ರಪಂಚದಲ್ಲಿ ಸ್ಥಿರವಾಗಿರಲು ಬಯಸುತ್ತಾರೋ ಅವರು ಅಕ್ಷರಕ್ಕೆ ಅಡಿಯಾಳಾಗಿರಬೇಕು. ಹಾಗೆ ಅಡಿಯಾಳಾದವರು ಇತಿಹಾಸವನ್ನ ಬರೆದಿದ್ದಾರೆ, ಸೃಷ್ಟಿಸಿದ್ದಾರೆ. ಹಾ, ನೀನು ನನ್ನನ್ನು ನೆನೆಸ್ಕೊಳ್ಳೋಕೆ ಮುನ್ನ ನಾನು ಈ ಗ್ರಂಥವನ್ನು ಓದ್ತಾ ಇದ್ದೆ. ಸ್ವಲ್ಪ ತಡೆ, ಕೊನೆಯ ಒಂದು ಭಾಗವನ್ನು ಓದಿ ಮುಗಿಸ್ತೇನೆ. ಯಾಕೆ ನಗ್ತಾ ಇದ್ದೀರಾ? ಇದರಲ್ಲಿರೋ ಕತೆ ಓದಿ ನಗು ಬಂತು. ನನಗೂ ಹೇಳಿ ಅಣ್ಣ. ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿ ಇದ್ದಾಗ ಪಂಚವಟಿಯಲ್ಲಿ ಕುಟೀರವನ್ನ ನಿರ್ಮಿಸಿಕೊಂಡು ಇದ್ರು. ಆಗ ಶೂರ್ಪಣಕ್ಕಿ ಕಣ್ಣಿಗೆ ನಮ್ಮ ಮರ್ಯಾದಾ ಪುರುಷ ಮನ್ಮಥ ರೂಪಿ ಶ್ರೀರಾಮಚಂದ್ರ ಬಿದ್ದ. ಹೇಗಾದರೂ ಮಾಡಿ ಶ್ರೀರಾಮನನ್ನ ಮದುವೆಯಾಗಬೇಕು ಅನ್ನೋ ಆಸೆ ಶೂರ್ಪಣಕ್ಕಿ ಮನಸ್ಸಿನಲ್ಲಿ ಮೂಡಿತು. ಆಕೆ ಶ್ರೀರಾಮಚಂದ್ರನ ಹತ್ತಿರ ಬಂದು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನಿನ್ನನ್ನೇ ಮದುವೆ ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿದ್ನು. ನಾನು ಏಕಪತ್ನಿ ವ್ರತಸ್ಥ, ನಿನ್ನನ್ನು ಮದುವೆ ಆಗಲು ಸಾಧ್ಯವಿಲ್ಲ ಅಂತ ಹೇಳಿದ್ರೂ ಆಕೆ ಕೇಳಲಿಲ್ಲ. ನೀನು ನನ್ನನ್ನು ಮದುವೆ ಆಗಲೇಬೇಕು ಅಂತ ಹಠ ಹಿಡಿದ್ರು. ಅವಳ ಕಾಟದಿಂದ ತಪ್ಪಿಸಿಕೊಳ್ಳೋಕೆ ಶ್ರೀರಾಮ ಲಕ್ಷ್ಮಣ ಹತ್ರಕ್ಕೆ ಆಕೆಯನ್ನ ಕಳಿಸ್ತ. ಲಕ್ಷ್ಮಣ ಅವಳ ಮೂಗನ್ನ ಕತ್ತರಿಸಿದ್ನಂತೆ. ಅಲ್ಲಿಂದ ಅವಳು ಅಳ್ತಾ ಅಳ್ತಾ ಕಾಡಲ್ಲಿ ಓಡ್ ಹೋದ್ಲಂತೆ. ಆ ಕಾಡು ದಟ್ಟವಾದ ಕಾಡು. ಅಲ್ಲಿ ಬಂಡಿ ಬಕಾಸುರ ಅಂತ ಒಬ್ಬ ರಾಕ್ಷಸ ಇದ್ನಂತೆ. ಅವನ ಸುತ್ತಮುತ್ತ ಜನಗಳಿಗೆ ತುಂಬಾ ಕಾಟ ಕೊಡ್ತಾ ಇದ್ನಂತೆ. ಅವನ ಕಾಟ ಅಂತ್ಯಗೊಳಿಸಬೇಕು ಅಂತ ಭೀಮ ಅವನಿಗೆ ಭಕ್ಷ್ಯ ಭೋಜನವನ್ನ ತೆಗೆದುಕೊಂಡು ಹೋದ. ಬಕಾಸುರನಿಗೆ ತಂದಂತ ಭೋಜನವನ್ನ ಭೀಮ ತಾನೇ ತಿಂದು ಆ ಬಂಡಿ ಬಕಾಸುರನನ್ನ ಸಂಹಾರ ಮಾಡಿ ಜನಗಳಿಗೆ ಅವನಿಂದ ಮುಕ್ತಿ ಕೊಡಿಸಿದ್ನಂತೆ. ಅಣ್ಣ, ಏನಿದು? ಯಾವುದು ಸಿದ್ಧಲಿಂಗ? ಅವತ್ತು ರಾಮಾಯಣದಿಂದ ಪ್ರಾರಂಭ ಮಾಡಿ ಮಹಾಭಾರತದಲ್ಲಿ ಮುಗಿಸಿದ್ರಿ, ಇವತ್ತು ಹಾಗೆ ಮಾಡ್ತಿದ್ದೀರಲ್ಲ. ಹೌದಾ? ಗೊತ್ತಿಲ್ಲಪ್ಪ, ಈ ಕಥೆಯಲ್ಲಿ ಹಾಗೆ ಇತ್ತು, ಅದನ್ನೇ ನಿನಗೆ ಹೇಳಿದೆ. ಸರಿ ಬಿಡು, ನೀನು ನನ್ನನ್ನು ನೆನೆಸ್ಕೊಂಡ ಉದ್ದೇಶ? ಬುದ್ಧಿಯವರು ನನಗೆ ತೀರ್ಥಯಾತ್ರೆಗೆ ಹೋಗು ಅಂತ ಹೇಳಿದ್ದಾರೆ ಅಣ್ಣ. ಹೋಗಿ ಬಾ. ಅವರು ಹಾಗೆ ಹೇಳೋದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಇದರಿಂದ ನಿನ್ನ ಜ್ಞಾನ ವಿಕಾಸ ಆಗುತ್ತೆ, ನಿನ್ನಿಂದ ಬೇರೆಯವರಿಗೂ ಸಹಾಯ ಆಗುತ್ತೆ, ಹಾಗೆ ಹೊಸ ಸವಾಲು ನಿನ್ನ ಆಂತರಿಕವಾಗಿ ಗಟ್ಟಿ ಮಾಡುತ್ತೆ. ತಮ್ಮ ಚಿತ್ತ ಅಣ್ಣ.
ಅಲೌಕಿಕರ ಕಂಡು ಆಡುವೆ ಹಾಡುವೆ, ತಾರ್ಕಿಕರ ಕಂಡು ಆಡುವೆ ಹಾಡುವೆ. ಸಹಜ ಗುಣವೆನ್ನಲ್ಲಿಲ್ಲಯ್ಯ, ನಿಜ ಭಕ್ತಿ ಎನಗಿಲ್ಲ. ತಂದೆ ಏನೋ ಭಾವ ಎನಗುಳ್ಳರೆ, ಏಕೆ ನೀ ಕರುಣಿಸೆ ಕೂಡಲ ಸಂಗಮ ದೇವ. ಒಬ್ಬ ಹಾಡುಗಾರನನ್ನು ನೀನು ಪ್ರೇರಣೆಯಾಗಿಸಿಕೊಂಡು ನಾನೂ ಹಾಡುಗಾರನಾಗಬೇಕು ಎಂದು ಬಯಸಿದರೆ ಸಾಲದು. ಅದಕ್ಕೆ ತಕ್ಕ ಕಲಿಕೆ, ಅಭ್ಯಾಸ, ನಿರಂತರ ಶ್ರದ್ಧೆ ಇದ್ದರೆ ಮಾತ್ರ ನೀನು ಹಾಡುಗಾರನಾಗುವೆ. ಒಬ್ಬ ಸಾಧಕನನ್ನು ಪ್ರೇರಣೆಯಾಗಿಸಿಕೊಂಡು ನೀನೂ ಸಾಧಕನಾಗುವೆ ಎಂದು ಬಯಸಿದರೆ ಸಾಲದು. ಆ ಸಾಧನೆಯ ಹಿಂದೆ ಅವರು ಪಟ್ಟ ಶ್ರಮ, ಸವೆಸಿದ ಸಮಯ, ತಾಳ್ಮೆ, ಗುರಿ ಸಾಧಿಸಲು ಅವರಿಗಿದ್ದ ಛಲ, ಎಲ್ಲವನ್ನು ನೀನು ರೂಢಿಸಿಕೊಂಡಾಗ ಮಾತ್ರ ನೀನು ಸಾಧಕನಾಗುತ್ತೀಯ. ಮೊದಲು ನಿನ್ನಲ್ಲಿರುವ ಶಕ್ತಿ ಏನು, ದೌರ್ಬಲ್ಯ ಏನು ಎಂದು ಕಂಡುಕೋ. ಅದಕ್ಕೆ ಅನುಗುಣವಾಗಿ ನಿನ್ನ ಗುರಿ, ನಿನ್ನ ನಡೆ ನುಡಿ, ನಿನ್ನ ಸಾಧನೆ ಎಲ್ಲಕ್ಕೂ ಒಂದು ಯೋಜನೆಯನ್ನು ಹಾಕಿಕೋ. ಆ ಯೋಜನೆಯ ಪ್ರಕಾರ ಏಕಚಿತ್ತದಿಂದ ನಿನ್ನ ಗುರಿಯತ್ತ ಸಾಗಿದರೆ ತಡವಾದರೂ ಸರಿ ಗುರಿ ತಲುಪುವೆ. ಬೇಗ ತಲುಪಬೇಕು ಎಂದು ಅಧರ್ಮದ ಮಾರ್ಗ ಹಿಡಿಯಬೇಡ. ಅಧರ್ಮದ ಸಾಧನೆಯು ತುತ್ತ ತುದಿಯವರೆಗೂ ಕರೆದುಕೊಂಡು ಹೋಗಿ ಅಲ್ಲಿಂದ ನೂಕಿಬಿಡುತ್ತದೆ. ಧರ್ಮದ ಮಾರ್ಗ ತುತ್ತ ತುದಿಯಲ್ಲಿರುವ ಸಿಂಹಾಸನದ ಮೇಲೆ ನಿನ್ನನ್ನು ಕೂರಿಸುತ್ತದೆ. ಧರ್ಮದ ದಾರಿ ಶಾಶ್ವತ, ಅಧರ್ಮದ ದಾರಿ ಅನಿಶ್ಚಿತ. ಇದೇ ಈ ವಚನದ ಭಾವ. ಓಂ ನಮಃ ಶಿವಾಯ.